ವೀಕ್ಷಕರೇ, ನೀವು ನಿಮ್ಮದೇ ಮನೆಯಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗದೆ ಎಷ್ಟು ದಿನ ಇರೋದಕ್ಕೆ ಸಾಧ್ಯ? ಒಂದು ವಾರ, ಎರಡು ವಾರ? ಕಳೆದ ವರ್ಷ ಲಾಕ್ಡೌನ್ ಅಲ್ಲಿ ತಿಂಗಳುಗಟ್ಟಲೆ ಎಲ್ಲರೂ ವಿಧಿಯಿಲ್ಲದೆ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಬಂದಿತ್ತು. ಯಾವಾಗ ಈ ಹಾಳಾದ ಕ್ವಾರಂಟೈನ್ ಮತ್ತು ಲಾಕ್ಡೌನ್ ಮುಗಿಯುತ್ತೋ ಎಂದಿನಂತೆ ಸಹಜ ಸ್ಥಿತಿಗೆ ನಾವು ಮರಳುತ್ತೀವೋ ಅಂತ ಜನ ತತ್ತರಿಸಿ ಹೋಗಿದ್ದಿವತ್ತಿಗೂ ಕರಾಳ ನೆನಪು. ಆದರೆ ವೀಕ್ಷಕರೇ, ಒಂದಲ್ಲ ಎರಡಲ್ಲ ಸರಿಸುಮಾರು 24 ವರ್ಷಗಳ ಕಾಲ ಒಂದೇ ಒಂದು ಸಣ್ಣ ಬೇಸ್ಮೆಂಟ್ನ ಕೋಣೆಯಲ್ಲಿ ಕಾಲವನ್ನು ಕಳೆದ ಯುವತಿಯೊಬ್ಬಳ ವಿಚಿತ್ರ ಕಥೆ ನಿಮಗೆ ಅಚ್ಚರಿ ಮತ್ತೆ ಆಘಾತವನ್ನು ಕೂಡ ತರಿಸುತ್ತೆ. ಆಕೆಯೇನಾದರೂ ಹೋಮ್ಸಿಕ್ ಆಗಿರಬಹುದಾ, ಮಾನಸಿಕ ರೋಗಿಯಾಗಿಲ್ಲ ಅಂತ ನೀವು ಅನುಮಾನಿಸಬಹುದು. ಆಕೆ ಇದ್ಯಾವುದೂ ಅಲ್ಲ. ಆಕೆ ಆ ಕೋಣೆಯಲ್ಲಿ ಕೇವಲ ಇದ್ದದ್ದು ಮಾತ್ರವಲ್ಲ, ಅದೇ ಕೋಣೆಯಲ್ಲಿ ಗರ್ಭವತಿಯು ಕೂಡ ಆಗಿ 7 ಮಕ್ಕಳಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಹಾಗೂ ಈ ಎಲ್ಲ ಮಕ್ಕಳು ಕೂಡ 20 ವರ್ಷಗಳ ಕಾಲ ಹೊರ ಜಗತ್ತನ್ನ ಕಂಡೆ ತಾಯಿಯ ಜೊತೆ ಅದೇ ಕೋಣೆಯಲ್ಲೇ ಬಾಲ್ಯವನ್ನ ಕಳೀತಾರೆ. ಯಾರು ಈಕೆ? ಹೇಗೆ ಇಷ್ಟು ವರ್ಷಗಳ ಕಾಲ ಆಕೆ ಒಂದೇ ಕೋಣೆಯಲ್ಲಿ ತನ್ನ ಮಕ್ಕಳ ಜೊತೆ ಇದ್ಲು? ಈಕೆಯನ್ನ ಅಲ್ಲಿಟ್ಟವರು ಯಾರು? ಆಕೆ ಪೋಷಕರು ಇದನ್ನ ವಿರೋಧ ಮಾಡಲಿಲ್ವಾ? ಇಂಥ ಪ್ರಶ್ನೆಗಳನ್ನ ನೀವು ಕೇಳಬಹುದು. ಆದರೆ ಆಕೆಗೆ ಜನಿಸಿದ 7 ಮಕ್ಕಳಿಗೂ ಕೂಡ ಆಕೆಯ ತಂದೆ ಜನ್ಮದಾತ ಎಂಬ ಭಯಂಕರ ಸಂಗತಿ ನಿಮ್ಗೆ ಗೊತ್ತಾ ವೀಕ್ಷಕರೇ? ಹೌದು, ಸ್ವಂತ ಮಗಳಿಗೆ 7 ಜನ ಮಕ್ಕಳನ್ನ ಕರುಣಿಸಿದ ಪ್ರಚಂಡ ತಂದೆಯಿತ. ನಂಬಲ ಸಾಧ್ಯವಾದ ಇದು ಯಾವುದೋ ಸಿನಿಮಾ ಅಥವಾ ಕಾದಂಬರಿ ಕಥೆ ಅಲ್ಲ, ನಿಜವಾಗಿಯೂ ನಡೆದ ಸತ್ಯ ಘಟನೆ. ತನ್ನ ಸ್ವಂತ ಮಗಳನ್ನ ಬೇಸ್ಮೆಂಟ್ನಲ್ಲಿ ಮುಚ್ಚಿಟ್ಟು ಆಕೆಗೆ 7 ಮಕ್ಕಳನ್ನ ಕೊಟ್ಟು, ಹಾಗೂ ಅದೇ ಮನೆಯಲ್ಲಿದ್ದ ತನ್ನ ಪತ್ನಿ ಹಾಗೂ ತನ್ನ ಇತರೆ 5 ಮಕ್ಕಳಿಗೂ ಈ ಸಂಗತಿಯನ್ನೇ ತಿಳಿಸದೆ 24 ವರ್ಷಗಳ ಕಾಲ ನಿಗೂಢವಾದ ಜೀವನವನ್ನು ನಡೆಸಿದ ಜೋಸೆಫ್ ಎಂಬ ಹೆಸರಿನ ವಿಕೃತ ಮನಸ್ಥಿತಿಯ ವ್ಯಕ್ತಿಯೊಬ್ಬನ ಕಥೆಯನ್ನ ಈಗ ನಿಮ್ಮುಂದೆ ಹಂಚಿಕೊಳ್ತಾ ಇದ್ದೀನಿ. ವೀಕ್ಷಕರೇ, ಫ್ರಿಡ್ಜಿಲ್ ಕೇಸ್ ಎಂದೇ ಕುಖ್ಯಾತಿ ಪಡೆದ ಈ ದಾರುಣ ಪ್ರಕರಣ ನಡೆದದ್ದು ಆಸ್ಟ್ರಿಯಾ ದೇಶದ ಆಮ್ಸ್ಟರ್ಡ್ಯಾಂನಲ್ಲಿ. 84ನೇ ಇಸ್ವಿಯಿಂದ 2008 ವರೆಗೂ ತನ್ನ ತಂದೆಯಿಂದನೇ 24 ವರ್ಷಗಳ ಕಾಲ ಒಂದೇ ಕೋಣೆಯಲ್ಲಿ ಬಂಧಿತಳಾಗಿ ತಂದೆ ನೀಡ್ತದಂತಹ ಅನೇಕ ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯವನ್ನ ಸಹಿಸಿಕೊಂಡಂತಹ ಆ ನತದೃಷ್ಟ ಹೆಸರು ಎಲಿಜಬೆತ್ ಫ್ರಿಡ್ಜಿಲ್ ಎಂದು. ಈ ದಾರುಣ ಘಟನೆಯ ಮುಖ್ಯ ವ್ಯಕ್ತಿ ಈಕೆಯ ತಂದೆ ಜೋಸೆಫ್ ಫ್ರಿಡ್ಜಿಲ್. 1935ರಲ್ಲಿ ಆಸ್ಟ್ರಿಯಾದ ಆಮ್ಸ್ಟರ್ಡಾಮ್ನಲ್ಲಿ ಜನಿಸಿದ ಈತ 1956ರಲ್ಲಿ, ಅಂದ್ರೆ ತನ್ನ 21ನೇ ವಯಸ್ಸಲ್ಲಿ, 17 ವರ್ಷ ವಯಸ್ಸಿನ ರೋಸ್ಮೇರಿ ಎಂಬಾಕೆಯನ್ನ ಮದುವೆ ಆಗ್ತಾನೆ. ಈಕೆಯಿಂದ ಈತನಿಗೆ 7 ಜನ ಮಕ್ಕಳು ಜನಿಸ್ತಾರೆ, ಅದರಲ್ಲಿ 3 ಗಂಡು ಹಾಗೂ 4 ಹೆಣ್ಣು. ಈ 4 ಹೆಣ್ಣು ಮಕ್ಕಳಲ್ಲಿ 1966ರಲ್ಲಿ ಜನಿಸಿದ ಎಲಿಜಬೆತ್ ಕೂಡ ಒಬ್ಳು. ಈಕೆ ಜೋಸೆಫ್ನ ಹಿರಿಮಗಳು. ಆದರೆ ಈ ಪಾಪಿ ತಂದೆ ಮಗಳ ಬಾಳನ್ನೇ ನರಕವನ್ನ ಮಾಡದ. ಈಕೆ ಬದುಕಿನ ದುರಂತ ಅಧ್ಯಾಯಗಳು ಆಕೆ 11ನೇ ವಯಸ್ಸಿಗೆ ಬಂದಾಗಲೇ ಒಂದೊಂದಾಗಿ ತೆರೆದುಕೊಳ್ಳೋದಕ್ಕೆ ಆರಂಭಿಸಿದ್ವು. ಅದು 1977ನೇ ಇಸ್ವಿ. ಆಗ ಎಲಿಜಬೆತ್ಗೆ ಇನ್ನು ಕೇವಲ 11 ವರ್ಷ ವಯಸ್ಸು. ಕಾಮ ಪಿಶಾಚಿಯಾದ ಆಕೆಯ ತಂದೆ ಜೋಸೆಫ್ 11 ವರ್ಷದ ತನ್ನ ಮಗಳನ್ನ ಲೈಂಗಿಕವಾಗಿ ಶೋಷಿಸಲು ಶುರು ಮಾಡಿದ. ಎಲಿಜಬೆತ್ ತನ್ನ 15ನೇ ವಯಸ್ಸಿಗೆ ತನ್ನ ಹೈಸ್ಕೂಲ್ ಶಿಕ್ಷಣವನ್ನ ಪೂರೈಸಿದ್ಲು. ಈ ಒಂದು ಸಮಯದಲ್ಲಿ ಆಕೆಗೆ ಒಮ್ಮೆ ಸ್ಥಳೀಯ ಹುಡುಗನೊಬ್ಬನ ಮೇಲೆ ಪ್ರೀತಿ ಉಂಟಾಗಿ ಅವಳು 1983ರಲ್ಲಿ ಅವನೊಂದಿಗೆ ಅಲ್ಲಿನ ವಿಯೆನ್ನಾಗೆ ಓಡಿ ಹೋಗಿದ್ದು ಕೂಡ ಉಂಟು. 3 ವಾರಗಳಲ್ಲೇ ಆಕೆಯನ್ನ ಪತ್ತೆ ಹಚ್ಚಿದ ಪೊಲೀಸರು ಆಕೆಗೆ ಬುದ್ಧಿವಾದ ಹೇಳಿ ಮನೆಗೆ ವಾಪಸ್ ಕರೆತಂದಿದ್ರು. ಮನೆಗೆ ಬಂದ ಬಳಿಕ ಎಲಿಜಬೆತ್ ಪುನಃ ತನ್ನ ಕೋರ್ಸ್ ಅನ್ನ ಮುಂದುವರಿಸಿದ್ಲು. 1984ರಲ್ಲಿ ಕೋರ್ಸ್ ಮುಗಿಸಿದ ಎಲಿಜಬೆತ್ ಹತ್ತಿರದ ಲಿಂಜ್ ಎಂಬ ಊರಲ್ಲಿ ಸೂಕ್ತ ಉದ್ಯೋಗಾವಕಾಶ ಕೂಡ ದೊರೆಯಿತು. ಆದ್ರೆ ಮಗಳು ತನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರದು ಅಂತ ಬಯಸಿದ್ದ ಆಕೆ ತಂದೆ ಮಗಳ ದೈಹಿಕ ಸೌಂದರ್ಯದ ಕಡೆಗೆ ವಿಚಿತ್ರವಾಗಿ ಆಕರ್ಷಿತನಾಗಿದ್ದ. ಅದು 1984ರ ಆಗಸ್ಟ್ ತಿಂಗಳು. ಆಗ ಎಲಿಜಬೆತ್ಗೆ ಭರ್ತಿ 18 ವರ್ಷ. ತಾರುಣ್ಯವತಿಯಾದ ಮಗಳನ್ನ ತನ್ನ ಸ್ವಸುಖಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಜೋಸೆಫ್ ತೀರ್ಮಾನಿಸಿದ್ದ. ಜೋಸೆಫ್ ಇದ್ದ ಮನೆಯ ಕೆಳಗಿನ ಬೇಸ್ಮೆಂಟ್ಗೆ ಅಂಟ್ಕೊಂಡು ಒಂದು ಸಣ್ಣ ಕೋಣೆ ಇತ್ತು. ಅದನ್ನ ವುಡ್ ಇತ್ಯಾದಿ ವಸ್ತುಗಳನ್ನಷ್ಟೇ ಇಡೋದಕ್ಕೆ ರಚನೆ ಮಾಡಲಾಗಿತ್ತು. ಅಮೆರಿಕ ಹಾಗೂ ಯುರೋಪ್ನ ಸಾಕಷ್ಟು ದೇಶಗಳ ಮನೆಗಳಲ್ಲಿ ಇಂಥ ಬೇಸ್ಮೆಂಟ್ ಇರುವ ಕೋಣೆಗಳನ್ನು ರಚನೆ ಮಾಡೋದು ಸಾಮಾನ್ಯ. ಜೋಸೆಫ್ನ ಮನೆಯಲ್ಲೂ ಕೂಡ ಅಂಥದ್ದೇ ಒಂದು ಬೇಸ್ಮೆಂಟ್ ಕೋಣೆ ಇತ್ತು. ಸುಮಾರು 8-10 ಅಡಿ ಉದ್ದ ಇರುವ ಈ ಕೋಣೆಯಲ್ಲಿ ಹೆಚ್ಚಂದ್ರೆ 1 ಅಥವಾ 2 ಇರಬಹುದಷ್ಟೇ. ಅಂದು ಆಗಸ್ಟ್ 28ನೇ ತಾರೀಕು. ಬೇಸ್ಮೆಂಟ್ ಒಳಕ್ಕೆ ಹೋದ ಜೋಸೆಫ್ ಅಲ್ಲಿ ಡೋರ್ ಫಿಕ್ಸ್ ಮಾಡೋದಕ್ಕೆ, ತುಸು ಸಹಾಯ ಮಾಡೋದಕ್ಕೆ ಅಂತ ಮಗಳು ಎಲಿಜಬೆತ್ ಅಳನ್ನ ಬೇಸ್ಮೆಂಟ್ ಒಳಗೆ ಕರೆದಿದ್ದ. ಮಗಳ ಮುಖಕ್ಕೆ ಬಟ್ಟೆ ಸುತ್ತಿ ಮಲಗಿಸ್ದ. ಅದು ಕೆಮಿಕಲ್ ದ್ರವದಲ್ಲಿ ಅದ್ದಿದ್ದ ಬಟ್ಟೆ, ಅದರಿಂದ ಅದು ಮೂಗಿನ ಸಂಪರ್ಕಕ್ಕೆ ಬಂದ ಕೂಡಲೇ ಎಲಿಜಬೆತ್ ಮೂರ್ಛೆ ಹೋದ್ಲು. ಪ್ರಜ್ಞೆ ತಪ್ಪಿದ ಮಗಳನ್ನ ಜೋಸೆಫ್ ಚೇಂಬರ್ ಒಳಕ್ಕೆ ಕರೆತಂದು ಮಲಗಿಸಿದ್ದ. ನಂತರ ತಾನು ಹೊರಬಂದು ಬೇಸ್ಮೆಂಟ್ ಅನ್ನ ಸಂಪೂರ್ಣ ಲಾಕ್ ಮಾಡ್ದ. ಇತ್ತ ಒಂದಿಡೀ ದಿನ ಮಗಳು ಕಾಣದೇ ಇದ್ದಾಗ ಆಕೆಯ ತಾಯಿ ರೋಸ್ ಮೇರಿ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಒಂದು ಮಿಸ್ಸಿಂಗ್ ದೂರನ್ನ ನೀಡ್ತಾಳೆ. 1 ತಿಂಗಳ ಬಳಿಕ ಅವ್ರ ಮನೆಗೆ ಒಂದು ಪತ್ರ ಬರುತ್ತೆ. ಅದನ್ನ ಜೋಸೆಫ್ ತನ್ನ ಪತ್ನಿಗೆ ತೋರಿಸ್ತಾನೆ. ಅದರಲ್ಲಿ ಎಲಿಜಬೆತ್ ತನ್ನ ಕುಟುಂಬದ ಜೊತೆ ಬಾಳೋದಕ್ಕೆ ಇಷ್ಟಪಡದೆ ತನ್ನ ಒಬ್ಬ ಗೆಳೆಯನೊಂದಿಗೆ ದೂರದ ಬ್ರೌನ ಎಂಬಲ್ಲಿ ರಹಸ್ಯವಾಗಿ ಜೀವನವನ್ನ ಮಾಡುತ್ತಿರೋದಾಗಿ ಹಾಗೂ ನನ್ನನ್ನು ಹುಡುಕಬಾರದು ಅಂತ ಪೋಷಕರಿಗೆ ತಿಳಿಸಿದ್ದ ಎಲಿಜಬೆತ್ ಹಾಗೇನಾದರೂ ತನ್ನನ್ನು ಹುಡುಕೋದಕ್ಕೆ ಯತ್ನಿಸಿದರೆ ತಾನು ಈ ದೇಶವನ್ನೇ ಬಿಟ್ಟು ಹೋಗ್ತೀನಿ ಅಂತ ಬರೆದಿದ್ದಾಗಿ ಅದರಲ್ಲಿ
ಒಕ್ಕಣೆ ಇತ್ತು. ತದನಂತರದ ತನಿಖೆಗಳಲ್ಲಿ ತಿಳಿದು ಬಂದದೇನು ಅಂದ್ರೆ, ಇದು ಆಕೆಯ ತಂದೆ ಜೋಸೆಫ್ ಬಲವಂತವಾಗಿ ಮಗಳ ಕೈಲಿ ಹೇಳಿ ಬರೆಸಿದ ಪತ್ರ ಇದು ಅಂತ. ಅವನು ಬಹುತೇಕ ಪ್ರತಿದಿನವೂ ಮಗಳನ್ನ ಕೂಡಿ ಹಾಕಿದ್ದ ಕೋಣೆಗೆ ಭೇಟಿ ಕೊಡ್ತಿದ್ದ. ಪ್ರತಿದಿನ ಅಲ್ಲ ಅಂದ್ರೂ ವಾರದಲ್ಲಿ ಕನಿಷ್ಠ ಮೂರ್ನಾಲ್ಕು ಬಾರಿ ಆದರೂ ಅವನು ರಹಸ್ಯವಾಗಿ ಕೋಣೆಯೊಳಗೆ ಬರ್ತಿದ್ದ. ತಂದೆಯಿಂದ ಆಕೆಗೆ ಮುಂದಿನ 18 ವರ್ಷಗಳಲ್ಲಿ 7 ಮಕ್ಕಳು ಜನಿಸಿದ್ರು. ಇವರೆಲ್ಲರನ್ನೂ ಕೂಡ ಎಲಿಜಬೆತ್ ತಂದೆಯ ಭಯಕ್ಕೆ ಆ ಸಣ್ಣ ಕೋಣೆಯಲ್ಲೇ ಹೆತ್ತು ರಹಸ್ಯವಾಗಿ ಸಾಕಿ ಸಲಹುತ್ತಾ ಬಂದಿದ್ಲು. 93ನೇ ಇಸ್ವಿಯಲ್ಲೊಮ್ಮೆ ಎಲಿಜಬೆತ್ಳ ಒತ್ತಾಯದ ಮೇರೆಗೆ ಆ ಸೆಲ್ಲಾರ್ನ ಜಾಗವನ್ನ ಕೊಂಚ ಹಿಗ್ಗಿಸಲಾಗುತ್ತೆ. ಅದು ಎಲಿಜಬೆತ್ ಹಾಗೂ ಆಕೆಯ ಇಬ್ಬರು ಮಕ್ಕಳ ಸಹಾಯದಿಂದನೇ ಬರಿಗೈಲಿ ಅವರಿಂದ ನೆಲ ಆಗಿಸಿ 380 ಸ್ಕ್ವೇರ್ ಫೀಟ್ ಸುತ್ತಳತೆಯ ಆ ಸೆಲ್ಲಾರನ್ನ 600 ಸ್ಕ್ವೇರ್ ಫೀಟ್ಗೆ ಹಿಗ್ಗಿಸಲಾಗುತ್ತೆ. ಇಷ್ಟು ವಿಕೃತವಾದ ಹೃದಯ ಕಲಕುವ ಘಟನೆಯನ್ನು ಕೇಳಿ ನಿಮ್ಮ ತಲೆ ಒಂದು ಕ್ಷಣ ತಿರುಗಿರ್ಬೇಕಲ್ವಾ? ನಿಜ ವೀಕ್ಷಕರೇ, ಇದು ನಾಗರಿಕ ಸಮಾಜವೇ ಮರುಕ ಪಡುವಂತಹ ದಾರುಣ ಘಟನೆಯೇ ಸರಿ. ಹೀಗೆ ತನ್ನ ಸ್ವಂತ ಮಗಳನ್ನ ಶೋಷಣೆ ಮಾಡಿದ ಈ ಪಾಪಿ ತಂದೆಗೆ ಒಂದು ಕ್ಷಣಕ್ಕಾದರೂ ಮಗಳ ಬಗ್ಗೆ ಕನಿಕರ ಬರಲಿಲ್ವೇ? ಒಂದು ಬಾರಿಯಾದರೂ ತಾನು ಮಾಡ್ತಿರೋದು ಅಮಾನವೀಯ ಅಂತ ಅನಿಸ್ಲಿಲ್ವಾ? 2008ರಲ್ಲಿ ಮಗಳು ಎಲಿಜಬೆತ್ಳ ಹೇಳಿಕೆ ಆಧಾರವಾಗಿ ಪೊಲೀಸರಿಗೆ ಸಿಕ್ಕಾಕೊಂಡ ಜೋಸೆಫ್ ತಾನು ಹುಟ್ಟಿದ್ದೆ ಅತ್ಯಾಚಾರ ಎಸಗಲು ಎಂಬ ದುರಹಂಕಾರದ ಹೇಳಿಕೆಯನ್ನ ಕೊಟ್ಟಿದ್ದ. ಅವನಿಗೆ ಅವನು ಮಾಡಿದ ದೌರ್ಜನ್ಯದ ಬಗ್ಗೆ ಸ್ವಲ್ಪ ಕೂಡ ಬೇಸರವಾಗ್ಲಿ, ನಾಚಿಕೆಯಾಗ್ಲಿ, ಕನಿಷ್ಠ ಪಶ್ಚಾತ್ತಾಪವಾಗ್ಲಿ ಇರಲಿಲ್ಲ. ಸರಿ, 24 ವರ್ಷಗಳ ಕಾಲ ಇಷ್ಟು ರಹಸ್ಯಮಯವಾಗಿದ್ದ ಎಲಿಜಬೆತ್ಳ ಈ ಜೀವನದ ಕತೆ ಹೇಗೆ ಬಯಲಾಯಿತು ಎಂಬುದು ನಿಮ್ ಗೊತ್ತ ವೀಕ್ಷಕರೇ? ಅದು 2008ರ ಏಪ್ರಿಲ್ 19ನೇ ತಾರೀಕು. ಎಲಿಜಬೆತ್ಳ ಮೊದಲನೇ ಮಗನಾದ ಕ್ರಿಸ್ಟಿಯನ್ಗೆ ಆಗ 19 ವರ್ಷ ವಯಸ್ಸು. ಆತನ ಆರೋಗ್ಯ ಹದಗೆಟ್ಟಿತ್ತು. ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿತ್ತು. ಆಗ ಜೋಸೆಫ್ ಮಾಡಿದ ಪ್ಲಾನ್ ಏನಂದ್ರೆ, ಇವರೆಲ್ಲರನ್ನೂ ಕೂಡ ಹೊರತಂದು ಮಗಳು ಎಲಿಜಬೆತ್ ಇಷ್ಟು ವರ್ಷ ಎಲ್ಲೋ ಬೇರೆ ಕಡೆ ಇದ್ಲು, ಈಗ ಮನೆಗೆ ಬಂದಿದ್ದಾಳೆ ಅಂತ ನಂಬಿಸೋದು ಜೋಸೆಫ್ನ ಪ್ಲಾನ್ ಆಗಿತ್ತು. ಅವನು ಅದೇ ಯೋಜನೆಯಲ್ಲಿ ಸೆಲ್ಲರ್ನಲ್ಲಿದ್ದವ್ರನ್ನೆಲ್ಲ ಹೊರಗಡೆ ಕರೆತಂದ. 24 ವರ್ಷಗಳ ಬಳಿಕ ಅದೇ ಮೊದಲು ಎಲಿಜಬೆತ್ ಆ ಸೆಲ್ಲರ್ನಿಂದ ಹೊರಬಂದದ್ದು. 26ನೇ ತಾರೀಕು ಅವರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ಕರೆತಂದಾಗ ಎಲಿಜಬೆತ್ಳನ್ನ ಅಲ್ಲಿನ ಪೊಲೀಸರು ತನಿಖೆ ಮಾಡಿದಾಗ ಈ 24 ವರ್ಷಗಳ ನರಕ ಯಾತನೆ ಬಗ್ಗೆ ಎಲಿಜಬೆತ್ ತಿಳಿಸ್ತಾಳೆ. ಆಕೆ ಕೊಟ್ಟ ಹೇಳಿಕೆ ಆಧಾರವಾಗಿ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಎಲಿಜಬೆತ್ ಹಾಗೂ ಆಕೆ 6 ಮಕ್ಕಳಿಗೆ ಭದ್ರತೆ ನೀಡಿ ಅವರಿಗೆ ಈ ದುಸ್ಥಿತಿ ತಂದ ಜೋಸೆಫ್ನನ್ನ ಅರೆಸ್ಟ್ ಮಾಡ್ತಾರೆ. ನನ್ನ ಪತಿ ಇಷ್ಟು ಹೃದಯಹೀನ ವ್ಯಕ್ತಿ ಎಂಬ ಸಣ್ಣ ಸುಳಿಯು ಕೂಡ ನನಗಿರಲಿಲ್ಲ. ಈ ಸೆಲ್ಲರ್ನಲ್ಲಿ ನನ್ನ ಮಗಳಿದ್ದಾಳೆಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ಆಗಾಗ ನನ್ನ ಪತಿ ಮನೆಯ ಸ್ಕೆಚ್ ರಚಿಸುವ ಸಲುವಾಗಿ ಈ ಸೆಲ್ಲರ್ಗೆ ಹೋಗ್ತಿದ್ರು. ತನಗೆ ಬಹಳ ಕೆಲಸವಿದೆ ಅಂತ ಹೇಳ್ತಿದ್ದ ಅವರು ಎಷ್ಟೋ ದಿನ ಆ ಸೆಲ್ಲರ್ನ ಒಳಗೆ ಕೆಲಸ ಮುಗಿದ ಬಳಿಕ ನಿದ್ರೆ ಹೋಗ್ತಿದ್ರು. ನಮ್ಗ್ಯಾರಿಗೂ ಕೂಡ ಅವರು ಆ ಕೋಣೆಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೂ ಅವರು ಅಲ್ಲಿ ಕೆಲಸದಲ್ಲಿದ್ದಾಗ ಟೀ, ಕಾಫಿ, ಆಹಾರ, ನೀರು ಇತ್ಯಾದಿ ಯಾವುದೇ ವಸ್ತುವನ್ನು ಒಳಗೆ ತರಬಾರದು ಅಂತ ಕೂಡ ಅವರು ಬಹಳಷ್ಟು ಸಲ ತಾಕೀತು ಮಾಡಿದ್ರು. ನನ್ನಿಂದ ತನ್ನ ಮಗಳನ್ನು ಇಷ್ಟು ಕಾಲ ದೂರ ಮಾಡಿದ ತನ್ನ ಪತಿಯನ್ನು ನಾನು ಯಾವತ್ತಿಗೂ ಕೂಡ ಕ್ಷಮಿಸಲಾರೆ. ಇವು ಆತನ ಪತ್ನಿ ರೋಸ್ಮಿಯಾರ ಮಾತುಗಳು. ಇನ್ನು ಜೋಸೆಫ್ ಯಾಕೆ ಹೀಗೆಲ್ಲ ಮಾಡ್ದ ಅಂತ ಕೇಳಿದ್ರೆ, ಅದಕ್ಕೆ ಮನಃಶಾಸ್ತ್ರದಿಂದ ಸಿಗುವ ಉತ್ತರ, ಅವನೊಬ್ಬ ಸೈಕಿಕ್ ವ್ಯಕ್ತಿ ಹಾಗೂ ಪರ್ಸನಾಲಿಟಿ ಇಂಬ್ಯಾಲೆನ್ಸ್ನಿಂದ ಬಳಲ್ತಾ ಇರುವಂತಹ ಕಾಮಪಿಶಾಚಿ. ಇಂಥವರು ತಮ್ಮ ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ಯಾವ ನೀಚ ಸ್ಥಿತಿಗೆ ಬೇಕಾದರೂ ಇಳಿಯಬಲ್ಲರು. ಇವರಿಗೆ ಪಾಪ ಪ್ರಜ್ಞೆ ಆಗಲಿ ಪಶ್ಚಾತ್ತಾಪವಾಗಲಿ ಇರೋದಿಲ್ಲ. ಇನ್ನು ಜೋಸೆಫ್ ಈಗಲೂ ಕೂಡ ಆಸ್ಟ್ರಿಯಾದ ಆಮ್ಸ್ಟರ್ಡಮ್ನ ಜೈಲ್ನಲ್ಲಿದ್ದಾನೆ. 2019ರಲ್ಲಿ ಅವನ ದೇಹಾರೋಗ್ಯ ಕೆಡ್ತಾ ಇದ್ದಂತೆ ಅವನಿಗೆ ಮುಂದಕ್ಕೆ ಜೀವಿಸೋದಕ್ಕೆ ಯಾವ ಇಚ್ಛೆಯೂ ಕೂಡ ಈಗ ಉಳಿದಿಲ್ಲ ಅಂತ ವರದಿಯಾಗಿತ್ತು. ಜೋಸೆಫ್ನಂತವರು ಬದುಕಿರೋದಕ್ಕಿಂತ ಸಾಯುವುದೇ ಹೆಚ್ಚು ಲೇಸು ಅಂತ ಆ ದೇಶದ ಜನವೇ ಹಿಡಿಶಾಪವನ್ನು ಹಾಕಿದ್ರು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.